ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಈ ವರ್ಷ ಇಂಜಿನಿಯರಿಂಗಲ್ಲಿ ಯಾರು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಎರಡು ಸ್ಕಾಲರ್ಶಿಪ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಸ್ಕಾಲರ್ಶಿಪ್ ಯಾವುದಂದ್ರೆ ಅಮೆಝಾನ್ ಅವರು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕೋಲ್ಗೇಟ್ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಅಮೆಝಾನ್ ಸ್ಕಾಲರ್ಶಿಪ್ಗೆ ಗರ್ಲ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ, ಬಾಯ್ಸ್ ಎಲಿಜಿಬಲ್ ಇರಲ್ಲ. ಮತ್ತೊಂದು, ಎಕ್ಸೆಪ್ಟ್ CS ಆ್ಯಂಡ್ IS, ಬೇರೆ ಬ್ರ್ಯಾಂಚ್ ಅವರು ಕೂಡ ಎಲಿಜಿಬಲ್ ಇರಲ್ಲ ಗರ್ಲ್ಸ್. ಆದರೆ ಕೋಲ್ಗೇಟ್ ಸ್ಕಾಲರ್ಶಿಪ್ಗೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಸೊ ನಿಮ್ಮದು ಯಾವುದೇ ಬ್ರ್ಯಾಂಚ್ ಕೂಡ ಲೆಕ್ಕಕ್ಕೆ ಬರಲ್ಲ, ಮತ್ತು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕೂಡ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಯಾರು ಎಲಿಜಿಬಲ್ ಇಲ್ಲ, ನೀವು ಡೈರೆಕ್ಟ್ ಸ್ಕಿಪ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿ ಆ ಪಾರ್ಟ್ ಮಾತ್ರ ನೋಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡು ಸ್ಕಾಲರ್ಶಿಪ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಲಿಜಿಬಿಲಿಟಿ ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋ ಮೋರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲಿಜಿಬಿಲಿಟಿ, ಸೊ ಎಲ್ಲರೂ ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಯಾರು ಮಾಡ್ತಾರೆ, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಅಂತ ಇದಕ್ಕೆ ನೇಮು ಫಾರ್ ಅಮೆಝಾನ್. ಸೊ ಇಲ್ಲಿ ಸಿಟಿಜನ್ ಆಫ್ ದಿ ಇಂಡಿಯನ್ ಆಗಿರಬೇಕು. ಸೊ ಕ್ವಾಲಿಫೈ ಆಗಬೇಕಂದ್ರೆ, ಎಲಿಜಿಬಲ್ ಆಗಬೇಕಂದ್ರೆ ಇಂಡಿಯನ್ ಆಗಿರಬೇಕು. ನೆಕ್ಸ್ಟ್ ಒನ್, ಅಕಾಡೆಮಿಕ್ ಎಲಿಜಿಬಿಲಿಟಿ, ಓನ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಇನ್ BE ಆರ್ BTech ಕೋರ್ಸಸ್ ಫ್ರಮ್ ದಿ ಬಿಲೋ ಬ್ರಾಂಚಸ್ ಆರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್. ಸೊ ಗರ್ಲ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ, ಆದರೆ ಈ ಕೆಳಗಡೆ ಬ್ರ್ಯಾಂಚಸ್ ಏನಿರುತ್ತೆ, ಈ ಬ್ರ್ಯಾಂಚ್ಗೆ ಸಂಬಂಧಪಟ್ಟಿರೋರು ಆಗಿರಬೇಕು. ಫಸ್ಟ್ ಒನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಈ ಬ್ರ್ಯಾಂಚಸ್ದವರು ಗರ್ಲ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ, ಬಾಯ್ಸ್ ಎಲಿಜಿಬಲ್ ಇರಲ್ಲ. ಓನ್ಲಿ ಫಸ್ಟ್ ಇಯರ್ ಅಪ್ಲಿಕೆಂಟ್ಸ್ ಬಿಗಿನಿಂಗ್ ದೇರ್ ಸ್ಟಡೀಸ್ ಇನ್ BE ಆರ್ BTech. ಸೊ ಯಾರು ಫಸ್ಟ್ ಇಯರ್ ಇವಾಗ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಸೊ ನೀವು ಮಾತ್ರ ಎಲಿಜಿಬಲ್ ಇರ್ತೀರಾ. ಅಪ್ಲಿಕೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಅ ಪಾಸ್ ಅಟ್ ದೇರ್ ಹೈಯರ್ ಆರ್ ಹೈಯರ್ ಸೆಕೆಂಡ್ರಿ ಆರ್ ಪ್ರಿ ಯೂನಿವರ್ಸಿಟಿ ಆರ್ ಇಂಟರ್ಮೀಡಿಯೇಟ್ CBSE ಆರ್ ISE ಆರ್ ಇಕ್ವಿವೆಲೆಂಟ್ ಬೋರ್ಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆಫ್ಟರ್ 2019 ಆದಮೇಲೆ ಯಾರು ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀರ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅಡ್ಮಿಷನ್ ಟು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಆರ್ ಇನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ದಿ ಮೆರಿಟ್ ರ್ಯಾಂಕ್ಡ್ ಅವಾರ್ಡೆಡ್ ಆಟ್ ದಿ ಸ್ಟೇಟ್ ಆರ್ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಆರ್ ಥ್ರೂ ದಿ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಡಕ್ಟೆಡ್ ಬೈ ದಿ ಸ್ಟೇಟ್ ಲೆವೆಲ್. ಸೊ ಯಾರು ಮೆರಿಟ್ ಲಿಸ್ಟ್ ಬೇಸ್ ಮೇಲೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರ್ತಾರ ಅವರು ಎಲಿಜಿಬಲ್ ಇರ್ತಾರಂತ. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಮತ್ತೊಂದು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಟು BE ಆರ್ BTech ಕೋರ್ಸಸ್ ಆನ್ ದಿ ಲ್ಯಾಟ್ರಲ್ ಬೇಸಿಸ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್. ಸೊ ಲ್ಯಾಟ್ರಲ್ ಎಂಟ್ರಿ ಅಂತ ಅಡ್ಮಿಷನ್ ಯಾರು ತಗೋತಾರೋ ಅವರು ಡಿಪ್ಲೊಮಾ ಸ್ಟೂಡೆಂಟ್ಸು ಎಲಿಜಿಬಲ್ ಇರಲ್ಲ. ಸೊ ನೆಕ್ಸ್ಟ್ ಒನ್, ಫಿನಾನ್ಸಿಯಲ್ ಎಲಿಜಿಬಿಲಿಟಿ, ಆ್ಯನುವಲ್ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 3 ಲ್ಯಾಕ್. ಸೊ ನಿಮ್ಮ ಕುಟುಂಬದ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇವಾಗ ಅವಾರ್ಡ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರಂತ ತಿಳಿಸ್ತೀನಿ ನೋಡಿ. ಸೊ ಇಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಪ್ರತಿ ವರ್ಷ 40,000 ರೂಪಾಯಿ ನಿಮಗೆ ಆ್ಯನುವಲ್ ಆಗಿ ಪರ್ ಆ್ಯನಮ್ ನಿಮಗೆ 40,000 ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಅಪ್ ಟು ಎಸ್ಟಿಮೇಟೆಡ್ ಅವರು 500 ಸ್ಕಾಲರ್ಶಿಪ್ನ ಅಂದರೆ 500 ಅಪ್ಲಿಕಂಟ್ಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡಬೇಕಂತ ಇವಾಗ ಡಿಸೈಡ್ ಮಾಡಿದ್ದಾರೆ. ಸೊ ಮುಂದೆ ಇನ್ಕ್ರೀಸ್ ಆಗ್ಬೋದು. ಸೊ ಯಾರದು ಪರ್ಸೆಂಟೇಜ್ ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ BEಯಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಎಲಿಜಿಬಲ್ ಇರ್ತಾರಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಸೊ ಅಪ್ಲಿಕಂಟ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕಾಸ್ಟ್ ಹಾಗೂ ನಿಮ್ಮ ರಿಲಿಜನ್ ಬಗ್ಗೆ, ಕಮ್ಯುನಿಟಿ ಅದ್ರ ಬಗ್ಗೆ ನಿಮಗೆ ಸೆಲೆಕ್ಷನ್ ಮಾಡಲ್ಲ. ಸೊ ನಿಮ್ಮದು ಅಕಾಡೆಮಿಕ್ BEಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಆ ಬೇಸಿಸ್ ಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಅಂತ ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ನಿಮಗೆ ಮುಂದೆ ಆನ್ಲೈನ್ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡ್ಬೋದು, ಆವಾಗ ನಿಮ್ಮ ಜೆನ್ಯುಟಿನ ಚೆಕ್ ಮಾಡಿ ಸೊ ನಿಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡೋದ್ರಲ್ಲಿ ಮಾಡ್ಬೋದು. ಇರ್ಬೋದು ಆನ್ಲೈನ್ ಮೀಟಿಂಗ್, ಇರ್ಬೋದು ಇರಲಿಕ್ಕಿಲ್ಲ. ಸೊ ಮುಂದೆ ನಿಮಗೆ ಏನಾದರೂ ಇದ್ದರೆ ಇನ್ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್, ಪೇಮೆಂಟ್ ಆಫ್ ಸ್ಕಾಲರ್ಶಿಪ್. ಸೊ ಪ್ರತಿ ವರ್ಷ ನಿಮಗೆ 31 ಮಾರ್ಚ್ ಬಿಫೋರ್ ನಿಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಪ್ಲಿಕೇಶನ್ನ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇರುವುದು
31st ಡಿಸೆಂಬರ್ ನೆಕ್ಸ್ಟ್ ಮಂತ್ 31st ಡಿಸೆಂಬರ್ ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಆಗಸ್ಟಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಕೂಡ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ, ಅದಕ್ಕಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 31st ಡಿಸೆಂಬರ್ ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಅಪ್ಲಿಕೇಶನ್ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಸೊ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ನೌ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮ್ಮ ಡೀಟೇಲ್ಸ್ನ ಫಸ್ಟ್ ಫಿಲ್ ಮಾಡಬೇಕು, ಸಬ್ಮಿಟ್ ಡೀಟೇಲ್ಸ್ ಟು ಅಪ್ಲೈ, ಎಂಟರ್ ಯುವರ್ ಫುಲ್ ನೇಮ್, ಎಂಟರ್ ವ್ಯಾಲಿಡ್ ಮೊಬೈಲ್ ನಂಬರ್ ಆ್ಯಂಡ್ ಎಂಟರ್ ವ್ಯಾಲಿಡ್ ಇಮೇಲ್ ಐ ಡಿ ಹಾಕಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಡೀಟೇಲ್ಸ್ ಕೇಳುತ್ತೆ, ಸೊ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಏನಾದರೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ತೊಂದರೆ ಆದರೆ ಇನ್ಫಾರ್ಮ್ ಮಾಡಿ, ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ವೀಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಸೊ ಇದು ಅಮೆಝಾನ್ ಸ್ಕಾಲರ್ಶಿಪ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಕೋಲ್ಗೇಟ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಸೊ ಇದು ಕೋಲ್ಗೇಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಇದು 10th ಸ್ಟೂಡೆಂಟ್ಸ್ಗೂ ಕೂಡ ಇರುತ್ತೆ, ಸೆಕೆಂಡ್ ಪಿ ಯು ಸಿಲಿ ಸ್ಟಡಿ ಮಾಡ್ತಾಯಿರೋ ಸ್ಟೂಡೆಂಟ್ಸ್ಗೂ ಇರುತ್ತೆ, ಡಿಗ್ರಿಯಲ್ಲಿ ಸ್ಟಡಿ ಮಾಡ್ತಿರೋರು ಕೂಡ ಇರುತ್ತೆ. ಸೊ ಇಲ್ಲಿ ನಿಮಗೆ 50,000 ರೂಪಾಯಿ ಪರ್ ಆ್ಯನಮ್ ನಿಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಸೊ 4 ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ 4 ವರ್ಷ ನಿಮಗೆ 50,000 50,000 ಈ ರೀತಿ ಪರ್ ಆ್ಯನಮ್ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಸೊ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ಡೀಟೇಲ್ಸ್ನ ನೀವು ನೋಡ್ಬೋದು. ಇಲ್ಲಿ ಎಲಿಜಿಬಿಲಿಟಿ ಫಸ್ಟ್ ನೋಡೋದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್ ಇನ್ 2022. ಸೊ 2022ರಲ್ಲಿ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ನೆಕ್ಸ್ಟ್ ಒನ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ 60% ಇನ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮ್. ಸೊ 60% ಮಿನಿಮಮ್ ಪರ್ಸೆಂಟೇಜ್ ಇರಲೇಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಡಿಗ್ರಿ ಕೋರ್ಸಲ್ಲಿ ನೀವು ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸಸ್ಸಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರಬೇಕು. ಯಾವುವು ಅಂದರೆ ಬಿ ಅವರ್ ಬಿ ಟೆಕ್ ಅವರ್ ಬಿ ಡಿ ಎಸ್ ಅವರ್ ಎಮ್ ಬಿ ಬಿ ಎಸ್ ಅವರ್ ಅದರ್ಸ್ ಸೊ ಇನ್ ಇಂಡಿಯಾ. ಸೊ ಈ ಕೋರ್ಸಸ್ಸಲ್ಲಿ ನೀವೇನಾದರೂ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಈ ವರ್ಷ, ಸೊ ನೀವು ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಒನ್ ಆ್ಯನುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 5 ಲ್ಯಾಕ್. ಸೊ 5 ಲಕ್ಷಕ್ಕಿಂತ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರಬೇಕು. ನೆಕ್ಸ್ಟ್ ಒನ್ ಬೆನಿಫಿಟ್ಸ್, ನಿಮಗೆ 50,000 ಆಗಲೇ ಹೇಳಿದ ಹಾಗೆ 50,000 ರೂಪಾಯಿ ನಿಮಗೆ ಪರ್ ಆ್ಯನಮ್ ಫಾರ್ 4 ಇಯರ್ಸ್ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ವ್ಯಾಲಿಡ್ ಐ ಡಿ ಪ್ರೂಫ್, ಇನ್ಕಮ್ ಪ್ರೂಫ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಫಿಫ್ತ್ ಒನ್ ಫೀ ರಿಸಿಪ್ಟ್ ಅವರ್ ಅಡ್ಮಿಷನ್ ಲೆಟರ್, ಕಾಲೇಜ್ ಐ ಡಿ ಕಾರ್ಡ್, ಬೋನಾಫೈಡ್ ಸರ್ಟಿಫಿಕೇಟ್. ಸೊ ಯಾವುದಾದ್ರೂ ಒಂದು ನೀವು ಸಬ್ಮಿಟ್ ಮಾಡ್ಬೋದು, ಅಂದರೆ ಕಾಲೇಜಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದಂಥ ಒಂದು ಪ್ರೂಫ್. ನೆಕ್ಸ್ಟ್ ಒನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ರಿಸಲ್ಟ್. ಸೊ ಇನ್ ಕೇಸ್ ನೀವೇನಾದರೂ ಇನ್ನೂ ಅಡ್ಮಿಷನ್ ಮಾಡಿಕೊಂಡಿಲ್ಲ, ಅಂದರೆ ಅಡ್ಮಿಷನ್ ತೊಗೋಬೇಕು ಅಂದ್ಕೊಂಡಿದ್ದೀರ ಅಂದರೆ ನೀವು ರಿಸಲ್ಟ್ ಶೀಟ್ನ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಒನ್ ಡಿಸೇಬಿಲಿಟಿ ಸರ್ಟಿಫಿಕೇಟ್, ಇನ್ ಕೇಸ್ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ, ಡಿಸೇಬಿಲಿಟಿ ಏನಾದರೂ ಇದ್ದರೆ, ಸೊ ನೀವು ಇದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೀಟೇಲ್ಸ್ನ ಫಿಲ್ ಮಾಡಿ, ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲವೂ ಕೂಡ ಅಪ್ಲೋಡ್ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟೇ ಪ್ರೊಸೆಸ್ ಇರೋದು. ನಿಮಗೆ ಏನಾದರೂ ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡಬೇಕಂತ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಸೊ ಮತ್ತು ಇದೇ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.